ಇವತ್ತು ಬೀಟ್ರೂಟ್ ಪಲ್ಯ ಮಾಡೋಣ. ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಬೀಟ್ರೂಟನ್ನು ಈ ರೀತಿ ತುರಿದು ಎತ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಒಂದು ಟೊಮ್ಯಾಟೊ ಮಿಕ್ಸಿ ಮಾಡಿಕೊಂಡಿದ್ದೆ. ಈಗ ಕುಕ್ಕರ್ ಇಟ್ಟು ಒಂದು ಸ್ಪೂನು ಎಣ್ಣೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಹಿಂಗು ಜೀರಿಗೆ, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಇದನ್ನು ಒಂದು ಸೆಕೆಂಡ್ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ ಮಿಕ್ಸಿ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಅರಿಶಿನ, ಅಚ್ಚ ಖಾರ ಪುಡಿ, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಹಿಂಗೆ ಅದು ಫ್ರೈ ಆಗಲಿ. ಈಗ ತುರಿದಿಟ್ಟಿರುವಂತಹ ಬೀಟ್ರೂಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಚೂರು ನೀರು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮುಚ್ಚಿಟ್ಟು ಒಂದು ಎರಡು ವಿಷಲ್ ತೊಗೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ.